ಹಾಯ್ ಹೆಲೋ ನಮಸ್ಕಾರ, ನನ್ನ ಹೆಸರು ಸಾದಿಕ್ ಕೆಎನ್ಕೆ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸುಸ್ವಾಗತ. ಬಹಳ ದಿನಗಳ ನಂತರ ಮತ್ತೊಮ್ಮೆ ನಾನು ಒಂದು ವ್ಲಾಗ್ ಮಾಡ್ತಿದ್ದೀನಿ. ಈ ವ್ಲಾಗ್ನ ವಿಶೇಷತೆ ಏನಪ್ಪಾ ಅಂದರೆ, ನೀವು ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ನಮ್ಮ ಯಲಬುರ್ಗಾದಿಂದ ಹಿರೇಬೆಣಕಲ್, ಅಂದರೆ ಯಲಬುರ್ಗದಿಂದ 70 ಕಿಲೋಮೀಟರ್ ಆಗುತ್ತೆ, ಗಂಗಾವತಿ ತಾಲೂಕಲ್ಲಿ ಬರುತ್ತೆ. ಆ ಹಿರೇಬೆಣಕಲ್ಗೆ ನಾವು ಇವತ್ತು ಟ್ರಾವೆಲ್ ಮಾಡ್ತಿದ್ದೀವಿ. ಬನ್ನಿ, ನಮ್ಮ ಟ್ರಾವೆಲ್ ಜರ್ನಿಯನ್ನು ನೀವು ನೋಡಿ ಆನಂದಿಸಿ. ಇದೇ ಥರದ ಪ್ಲೇಸಲ್ಲಿ ಇವಾಗ ನಾವು ಹೋಗ್ಬೇಕು. ಮುಂದೆ ಟೋಟಲ್ 3 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ನಾವು ತುಂಬ ಆಲ್ ಟೈಮಲ್ಲಿ ಬಂದ್ವಿ ಇಲ್ಲಿ. ಲೋಕಲೈಟ್ಸ್ ಹೇಳೋ ಪ್ರಕಾರ ಈ ಪ್ಲೇಸಿಗೆ ಬರ್ಬೇಕಪ್ಪ ಅಂದರೆ ಅರ್ಲಿ ಮಾರ್ನಿಂಗ್ ಬನ್ನಿ ಅಂದರು. ಆನಂತರ ಲೋಕಲೈಟ್ಸ್ ಕೂಡ ತುಂಬ ಕೋಆಪ್ರೇಟಿವ್ ಇದ್ದಾರೆ ಇಲ್ಲಿ. ಅವರು ಕೂಡ ಬಂದು ಜಾಗದ ಬಗ್ಗೆ ಹೇಳ್ತಾರೆ, ಅವ್ರು ಗೊತ್ತಿರೋದಷ್ಟು ಬಗ್ಗೆ. ಬಿಸಿಲು ತುಂಬ ಇದೆ, ಸ್ಟೈಲ್ಗೋಸ್ಕರ ಜಾಕೆಟ್ ಹಾಕಿದ್ದೀನಿ. ಅಲ್ಲಿ ಗಡ ಬಾ, ಹೇಳ್ತೀನಿ, ಹಿಂದೆ ಬಾ. ಕಮ್ ಆನ್ ಬೇಬಿ, ಕಮ್ ಆನ್. ಕರಡಿ ಗಿರಡಿ ಬಂತಂದ್ರೆ ಹೌದ್ರಿ, ಹುಷಾರ ಅಂತೂ ನಿಮ್ಮ ಮನೆಗೆ ನನಗೆ ಬೈತಾರ. ಅದಕ್ಕೆ ನಿಂದು ಹೋಗಿ ಹುಡುಗ ಕೆಟ್ಟ ಬಿಟ್ಟ ಅಂತ. ಈ ಥರ ಕಾಲ್ದಾರಿ ಇದೆ ಇಲ್ಲಿ, 3 ಕಿಲೋಮೀಟರ್ಸ್ ಹೋಗ್ಬೇಕು ನಾವು. ಈ ಥರ ಕಾಲ್ದಾರಿ ಹಿಡ್ಕೊಂಡು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನೊಂದು ಸ್ವಲ್ಪ ನೋಡಿ ಇಲ್ಲಿ ಬರೋ ಟೂರಿಸ್ಟ್ಗೆ ಸ್ವಲ್ಪ ಕಾಲ್ದಾರಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಮೇಂಟೆನೆನ್ಸ್ ಕೂಡ ಇಲ್ಲಿ ಭಾಳ ರಿಕ್ವೈರ್ಮೆಂಟ್ ಇದೆ. ಯುನೆಸ್ಕೋ ಹೆರಿಟೇಜ್ ಸೈಟಲ್ಲಿ ಕೂಡ ಇದು ಕನ್ಸಿಡರ್ ಆಗಿದೆ. ಮೇ ಬಿ ಇನ್ನು ಮುಂದೆ ಏನಾದರೂ ಡೆವಲಪ್ಮೆಂಟ್ ಆಗಬಹುದು. ಆದರೂ ಕೂಡ ಇದೊಂದು ಹೆಮ್ಮೆಯ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ಮೌರ್ಯರ ಒಂದು ಹಳೆಯ ಶಿಲಾಯುಗ, ಅಂದರೆ 3000 ಇಯರ್ಸ್, ಅಂದರೆ 3000 ವರ್ಷಗಳ ಹಳೆಯ ಒಂದು ಇತಿಹಾಸ ಉಳ್ಳಂಥ ಒಂದು ಕಲ್ಲು ಬಂಡೆಗಳು. ಅಂದರೆ ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ಥರ ಇದೆ ಏನಿಲ್ಲ ಅಂತ. ನೋಡಿ ಈ ಥರ ಇದೆ ದಾರಿ, ಇನ್ನೂ ಇಂಪ್ರೂವ್ಮೆಂಟ್ ಇಲ್ಲಿ ಭಾಳ ಬೇಕು. ಇದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ಅಂದರೆ ನಮಗೂ ಕೂಡ ಒಂದು ಹೆಮ್ಮೆ ಆಗುತ್ತೆ. ಇದೇ ಥರ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹಲವಾರು ಬರುವಂಥ ದಿನಗಳಲ್ಲಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ತುಂಬ ಇದೆ ನಮ್ಮ ಕೊಪ್ಪಳ ಡಿಸ್ಟಿಕಲ್ಲಿ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಟಾಪ್ ಆಫ್ ದಿ ಹಿಲ್ ಅಂತೀವಿ ಇಲ್ಲಿ, ತುಟ್ಟ ತುದಿಯಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ. ವಿಚಿತ್ರ ಅನಿಸುತ್ತೆ ಇದನ್ನೆಲ್ಲ ನೋಡಿದರೆ. ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಆ ಹಳೆಯ ಶಿಲಾಯುಗದ ಜನರು ಎಷ್ಟು ಗಟ್ಟಿಮುಟ್ಟಾಗಿರ್ತಿದ್ರು, ಎಷ್ಟು ಹೆಲ್ದಿ ಆಗಿರ್ತಿದ್ರು ಇಷ್ಟು ಗುಡ್ಡ ಹತ್ತೋಕ್ಕೆ. ಇದೆಲ್ಲ ನೋಡಿದ್ರೆ ಒಂದು ರಿಯಲಿ ಒಂದು ಡಿಫ್ರೆಂಟ್ ಅನಿಸುತ್ತೆ. ಅಲ್ಲಿದೆಲ್ಲ ಆ ಪ್ಲೇಸ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇದೇ ಮೆಗಾಲಿಥಿಕ್ ಸೈಟ್ಸ್. ನಮ್ಮ ಹಿರೇಬೆಣಕಲನ್ನು ಮೆಗಾಲಿಥಿಕ್ ಸೈಟ್ ಅಂತ ಕರೀತಾರೆ. ಅಂದರೆ ಮೆಗಾ ಅಂದರೆ ದೊಡ್ಡದು, ಲಿಥೋಸ್ ಅಂದರೆ ಕಲ್ಲುಗಳು. ದೊಡ್ಡ ದೊಡ್ಡ ಕಲ್ಲುಗಳಿಂದ ಇಲ್ಲಿ ಸತ್ತವರಿಗೋಸ್ಕರ ಜಾಗವನ್ನು ಮಾಡಿದ್ದಾರೆ.
ಅದೇ ಇದು ಮೆಗಾಲಿಥಿಕ್ ಸೈಟ್ ಅಂತ ಹೆಸರಾಗಿದೆ. ಇಲ್ಲಿ ಸುಮಾರು 1,000 ಹೆಚ್ಚು ಅಂದರೆ ಅಧಿಕ ಸ್ಮಾರಕಗಳಿವೆ ಅಂತ ಅಂದಾಜಿಸಲಾಗಿದೆ. ಏನಪ್ಪ ಅಂದರೆ ಇಲ್ಲಿ ಒಂದು ಇವಾಗ ಏನಪ್ಪ ಅಂದರೆ ಪ್ರೊಟೆಕ್ಷನ್ ಇಲ್ಲ, ಇಲ್ಲಿ ಯಾವುದೇ ಈ ಒಂದು ಸ್ಮಾರಕಗಳನ್ನು ಕಾಪಾಡುವಂತಹ ಒಂದು ಯಾವುದೇ ಒಂದು ತಂಡಗಳನ್ನು ಇಲ್ಲಿ ರಚಿಸಿಲ್ಲ, ಇಲ್ಲಿ ಯಾವುದೇ ಒಂದು ಗಾರ್ಡ್ಸ್ಗಳನ್ನು ಹಾಕಿಲ್ಲ. ನಮ್ಮ ಗೌರವಾನ್ವಿತ ಒಂದು ಸರ್ಕಾರ ಇಲ್ಲಿ ನೋಡಬೇಕು, ಗಮನ ಹರಿಸಬೇಕು, ಇಲ್ಲಿ ಇನ್ನೂ ಏನಾದರೂ ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಇದೆ ಅಂದರೆ ನಮಗೆ ತುಂಬ ಹೆಮ್ಮೆ, ಇದು ಹೆಮ್ಮೆಯ ಸ್ಥಳನೇ ಅನ್ಬೋದು. ಯಾಕೆಂದರೆ 3 ಹಳೆಯ ಒಂದು ಸ್ಮಾರಕಗಳಂದರೆ ಅಷ್ಟು ಸುಲಭದ ಮಾತಲ್ಲ, ಅದು ಕೂಡ ಇನ್ನೂ ಅಲ್ಪ ಸ್ವಲ್ಪ ಉಳಿದಿವೆ ಅಂದರೆ ಅದನ್ನು ಹೀಗೆ ಉಳಿಸ್ಕೊಂಡು ಹೋಗಬೇಕು. ಹೀಗಂತ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಒಂದು ಈ ನನ್ನ ವ್ಲಾಗ್ನ ಎಂಡ್ ಮಾಡುವ ಸಮಯ ಬಂದಿದೆ. ನನಗೆಷ್ಟು ಗೊತ್ತಿತ್ತು, ನಾನು ಓದಿರೋ ಪ್ರಕಾರ ಅಷ್ಟು ಒಂದು ನಾಲೆಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇನ್ನೂ ಅನೇಕ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳು ನಮ್ಮ ಜಿಲ್ಲೆಯಲ್ಲಿವೆ, ಬರುವಂಥ ದಿನಗಳಲ್ಲಿ ನಾನು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಹೀಗೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಆಮೆನ್.